ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಚರ್ಚೆ ಆಗ್ತಿರೋದು ಮಾಜಿ ಸಚಿವರು ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹಾಗೆ ಮತ್ತೊಂದು ಕಡೆ ಯಂಗ್ಸ್ಟರ್ ರಕ್ಷಾ ರಾಮಯ್ಯ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಇಬ್ಬರೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಸುಧಾಕರ್ ಮೊದಲಿಂದ ಜನರ ಜೊತೆ ಅಂದರೆ ತಾನೇ ಅಭ್ಯರ್ಥಿ ಅಂತ ನುಗ್ತಿದ್ರು ಅವರೇ ಅಭ್ಯರ್ಥಿ ಆದರೂ ಆದರೆ ರಕ್ಷಾ ರಾಮಯ್ಯ ಅನೌನ್ಸ್ ಮಾಡೋಕ್ಕೆ ಸ್ವಲ್ಪ ತಡವಾಯಿತು ಲೇಟ್ ಮಾಡೋರು ರಕ್ಷಾ ರಾಮಯ್ಯಗೆ ಟಿಕೆಟ್ ಅನೌನ್ಸ್ ಮಾಡೋದಕ್ಕೆ ತಪ್ಪಸ್ಬೇಕು ಅಂತ ಜನ ಕಾಯ್ತಾ ಇದ್ರು ಅದಾಗ್ಲಿಲ್ಲ ರಕ್ಷಾ ರಾಮಯ್ಯ ಅವ್ರ ಟಿಕೆಟ್ ಸಿಕ್ತು ರಕ್ಷಾ ರಾಮಯ್ಯ ತುಂಬಾ ಒಳ್ಳೆ ಏನಲ್ಲಿ ಇರ್ತಕ್ಕಂತ ಶ್ರೀಮಂತ ಮನೆತನದ ಎಂ ಎಸ್ ರಾಮಯ್ಯ ಅವರ ಹೌದು ಅಂಡ್ ಸುಧಾಕರ್ ಅವರು ಬಿಜೆಪಿಯ ಅಭ್ಯರ್ಥಿ ಅವ್ರನ್ನೂ ಬದಲಾಯಿಸಕ್ಕೆ ಬೇರೆ ಬೇರೆ ತರ ನೋಡ್ರಿ ಅದಾಗ್ಲಿಲ್ಲ ಹೈಕಮಾಂಡ್ ಅವ್ರಿಗೆ ಈತನೇ ಸೂಕ್ತ ಗೆಲ್ಲಕ್ಕೆ ಅಂತ ಐತೆ ಅಂಡ್ ಇಲ್ಲೇನು ಅಂದ್ರೆ ಕಳೆದ ಬಾರಿ ಬಚ್ಚೇಗೌಡರು ನಿಂತಿದ್ರು ಗೆದ್ದು ಮೇಲೆ ಮನೆ ಸೇರ್ಕೊಂಡು ಯಾಕಂದ್ರೆ ಅವ್ರ ಮಗ ಕಾಂಗ್ರೆಸ್ ಅಂದ್ರೆ ಇಂಡಿಪೆಂಡೆಂಟ್ ಎಂ ಎಲ್ ಎ ಆದ ಕಾರಣ ಅವರು ಬಿಜೆಪಿ ಜೊತೆ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ ಸೈಡ್ ಲೈನ್ ಅಂದ್ರೆ ಅವರೇ ಹೋಗ್ಬಿಟ್ಟಿದ್ರು ಸೊ ಹಾಗಾಗಿ ಸುಧಾಕರ್ ವಿರೋಧ ಇತ್ತು ಯಲಂಕಾ ವಿಶ್ವನಾಥ್ ಎಂ ಟಿ ಬಿ ನಾಗರಾಜು ಧೀರಾಜನ್ ಮನ್ರಾಜು ಎಲ್ಲರೂ ಎಲ್ಲರೂ ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾವ್ರೆ ಇವತ್ತು ವಿಶ್ವನಾಥ್ ಅವ್ರಿಬ್ರೂ ನಿಂತ್ಕೊಂಡು ಒಟ್ಟಾಗಿ ಕೈ ಜೋಡಿಸಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಡೀತಿದೆ ಆದ್ರೆ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರೆ ಸ್ವಲ್ಪ ತೊಂದರೆ ಕೊಟ್ಟಂ ಕಾಣ್ತಿದೆ ಅಂದ್ರೆ ಮೀನ್ಸ್ ಮುನ್ರಾಜು ವಿಜಯೇಂದ್ರ ಅವ್ರ ಬೆಂಬಲಿಗ ಆತ ಕೂಡ ನಾವು ಮೋದಿ ನೋಡ್ ಮಾಡ್ತೀವಿ ಕ್ಯಾಂಡಿಡೇಟ್ ಬಗ್ಗೆ ಆಚೆ ಆಚೆ ಒಂದಷ್ಟು ವ್ಯತ್ಯಾಸಗಳ ಹೇಳಿಕೆಗಳು ಆ ಪಾರ್ಟಿಯಲ್ಲಿದೆ ವಿಶ್ವನಾಥ್ ಅವರ ಹಿಂದೆ ಕೂಡ ವಿಜೇಂದ್ರ ಹೇಳಿಸಿದ್ರು ಹಂಗೆ ಹಂಗೆ ಅಂತ ಏನೋ ಇದೆ ಬಟ್ ನ ಅವಾಯ್ಡ್ ಮಾಡ್ಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಟ್ರೈ ಮಾಡಿದ್ರಂತೆ ಅಂತೆ ಬದಲಾವಣೆಗೆ ಪ್ರಯತ್ನಿಸಿದ್ದರಂತೆ ಸುಧಾಕರ್ ಗೆಲ್ಲೋದು ಇಷ್ಟವಿಲ್ಲವಂತೆ ಅಂತೆ ಕಂತೆಗಳು ರಾಜಕಾರಣದಲ್ಲಿ ನಡೀತಾ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಂಡ್ರಿ ಈಗ ಎಂಟಿಬಿ ಬಿ ನಾಗರಾಜ್ನ ವಿಶ್ವನಾಥ್ನ ಧೀರಜ್ನ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಚುನಾವಣೆ ಗೌರಿ ಗೌರಿಬಿದನೂರನ್ನ ಇಂಡಿಪೆಂಡೆಂಟ್ ಎಲ್ ಎ ಪುಟ್ಸಾಮ್ಗೌಡರು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಗೌರಿಬಿದ್ನೂರಲ್ಲಿ ಶಿವಶಂಕರ್ ರೆಡ್ಡಿ ಸೋಲಿಗೆ ಪುಟ್ಸಾಮ್ ಗೌಡ್ರ ಗೆಲುವಿನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಪಾತ್ರ ಮಹತ್ವದ್ದು ಅಟ್ ದಿ ಸೇಮ್ ಟೈಮ್ ಶರತ್ ಬಚ್ಚೇಗೌಡರಿಗೆ ಒಂದ್ ಸ್ವಲ್ಪ ಸುಧಾಕರ್ ಕಣ್ಣು ಒಂದಷ್ಟು ಆಚೆ ಈಚೆ ಕಳ್ಟಸಿ ಇದೆ ಇಲ್ಲ ಅಂತ ಏನಿಲ್ಲ ಬೇರೆ ಬೇರೆ ಯಾಕಂದ್ರೆ ಅವ್ರ ಬೀಗರ್ಗೆದ್ದೆ ಅವ್ರ ಮಾವಾಗೆಲ್ಲ ಕಾರಣ ಸುಧಾಕರ್ ಕಾರಣ ಅವೆಲ್ಲ ಇರ್ತವೆ ಬಟ್ ಟಿ ಬಿ ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತಾರೆ ಇದು ಕತೆ ಬಟ್ ಇಲ್ಲಿ ಪ್ರದೀಪ್ ಈಶ್ವರ್ ಮತ್ತೆ ಸುಧಾಕರ್ ಜೊತೆ ನಿಂತ ಜೆಡಿಎಸ್ ನ ಕೆಪಿ ಬಚ್ಚೇಗೌಡರಿಗೆ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ ಸುಧಾಕರ್ ಯಾವುದೇ ಕಾರಣಕ್ಕೂ ಲೋಕಸಭೆ ಮೆಟ್ಲತ್ತಲ್ಲ ಅಂತ ಪ್ರದೀಪ್ ಈಶ್ವರ್ ಶಬ್ದ ಮಾಡಿದ್ದಾರೆ ಪ್ರದೀಪ್ ಈಶ್ವರ್ ಯಾವ್ದೇ ಕಾರಣ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನ ಮೆಟ್ಲತ್ತ ಬಿಡಲ್ಲ ಲೋಕಸಭೆಗೆ ಅಂತ ನಂಬೇಕು ಅವ್ರು ವಿಧಾನಸಭೆ ಮೆಟ್ಲತ್ತದ ಮಾಡಿದ್ದಾರೆ ಇವರು ಪ್ರದೀಪ್ ಈಶ್ವರ್ ಸೊ ಹಾಗಾಗಿ ಪ್ರದೀಪ್ ಈಶ್ವರ್ ಅಲ್ಲೇ ಗೆಳೆಯಂಗಿಲ್ಲ ಬಿಕಾಸ್ ಎಸ್ಟ್ ಎಂ ಎಲ್ ಎ ಚಿಕ್ಕಬಳ್ಳಾಪುರ ನಾವು ಅದೆಲ್ಲ ಗೆಳೆಯಂಗಿಲ್ಲ ಪ್ರದೀಪ್ ಈಶ್ವರ್ ಬರೀ ಮಾತುಗಾರ ಅಲ್ಲ ಮಾತ ಹಾಡದಂಗೆ ತೋರಿಸಿದ್ದಾರೆ ಗೆದ್ದು ವಿಧಾನಸಭೆ ಬಟ್ ಈಗ ಅವರ ಲೋಕಸಭೆ ತಡಿತೀನಿ ಅಂತ ಹೇಳಿದಾರೆ ಐ ಆಮ್ ವಾಚಿಂಗ್ ನಾನು ಕುತೂಹಲದಿಂದ ಕಾಯ್ತಿದ್ದೀನಿ ಜೂನ್ ನಾಲ್ಕನೇ ತಾರೀಕು ಪ್ರದೀಪ್ ಈಶ್ವರ್ ಗೆಲ್ತಾರ ಸುಧಾಕರ್ ಗೆಲ್ತಾರ ಹೌದು ಕನ್ಫ್ಯೂಸ್ ಆದ್ರ ಇಲ್ಲ ರಕ್ಷಣಾಮಯ ಅಲ್ಲ ಪ್ರದೀಪ್ ಈಶ್ವರ್ ಈ ಚುನಾವಣೆ ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ಪ್ರದೀಪ್ ಹೌದು ಒಂದು ಗೆದ್ರೆ ಎರಡು ಗೆಲ್ತಾರೆ ಪ್ರದೀಪ್ ಈಶ್ವರ್ ಎಲ್ಲ ಒಂದು ಗೆಲ್ತಾರೆ ಕನ್ಫ್ಯೂಸ್ ಆಗಬೇಡಿ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಸುಧಾಕರ್ ಗೆದ್ರೆ ಪ್ರದೀಪ್ ಈಶ್ವರ್ ಸೋತಂಗೆ ಹೌದು ಆಮೇಲೆ ಅವ್ರ ಎಮ್ ಎಲ್ ಎ ರಾಜೀನಾಮೆ ಕೊಡ್ತಾರಲ್ಲ ಏನ್ ಗೊತ್ತಿಲ್ಲ ಸೆಕೆಂಡ್ರಿ ಅಂಡ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಬರುತ್ತೆ ಪ್ರದೀಪ್ ಈಶ್ವರ್ ಎಪ್ಪತ್ತೈದು ಸಾವಿರ ಓಟ್ ತಗೊಂಡು ಎಂಬತ್ತಾರು ಸಾವಿರ ಓಟ್ ತಗೊಂಡಿರು ಸುಧಾಕರ್ ಎಪ್ಪತ್ತೈದು ಸಾವಿರ ಓಟು ಹತ್ತೊಂಬತ್ತು ಸಾವಿರ ಚಲೋ ತಗೊಂಡಂತ ಕೆಪಿ ಬಚ್ಚೇಗೌಡರು ಈಗ ಕಾಂಗ್ರೆಸ್ ಹೋಗಿದ್ದಾರೆ ಆ ಜೆಡಿಎಸ್ ಇಂದ ಬಚ್ಚೇಗೌಡರದು ಸುಧಾಕರ್ ಈಶ್ವರ್ ಪ್ರದೀಪ್ ಈಶ್ವರ್ ಓಟ್ ಸೇರಿ ಒಂದ್ ಲಕ್ಷದ ಐದು ಸಾವಿರ ಓಟ್ ಬರಬೇಕು ಸುಧಾಕರ್ ಎಪ್ಪತ್ತೈದ ತಗೋಬೇಕು ಪ್ರದೀಪ್ ಈಶ್ವರ್ ಪರ ಆಗೋಲಿ ಒಂದೇ ಒಂದು ಮತ ಕಾಂಗ್ರೆಸ್ ಕಿಂತ ಹೆಚ್ಚು ಮತ ಏನಾದ್ರು ಸುಧಾಕರ್ ಬಂದ್ರೆ ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಟ್ಟರು ಕೊಡಬಹುದು ನೈತಿಕ ರಾಜಕಾರಣವನ್ನ ಮಾಡ್ತಾ ಇರ್ತಕ್ಕಂತ ಪ್ರದೀಪ್ ಈಶ್ವರ್ ಬಹಳ ಇಷ್ಟ ಆಗ್ತಾರೆ ಪ್ರದೀಪ್ ಈಶ್ವರ್ ಬೂಟಾಟಿಕೆ ರಾಜಕಾರಣಿ ಅಲ್ಲ ಪಬ್ಲಿಕ್ ಒಪಿನಿಯನ್ ಅಲ್ಲಿ ಸಮಟೈಮ್ ನೀವು ಟೈಟ್ಲ್ ಗಳ ಜನ ಅವ್ರು ಹೇಳಿದ್ರು ಬರೀ ಡೈಲಾಗು ಬರೀ ಬೂಟಾಟಿಕೆ ಕತೆ ನೀವೆಲ್ಲ ಡೈಲಾಗ್ ಹಂಗೆ ಟೈಟ್ಲ್ ಹಾಕಿದ್ರೆ ಅದಕ್ಕೂ ಮಾತಾಡಿ ಮಾತಾಡ್ಬಿಡ್ತಾರಲ್ಲ ಚಿಕ್ಕಬಳ್ಳಾಪುರದಲ್ಲಿ ಸೊ ಪ್ರದೀಪ್ ಈಶ್ವರ್ ಆ ನೈತಿಕ ರಾಜಕಾರಣಕ್ಕೆ ಹೆಚ್ಚು ಮಹತ್ವ ಕೊಡುವಂತ ವ್ಯಕ್ತಿ ಹೃದಯ ಶ್ರೀಮಂತಕ್ಕೆ ಇರತಕ್ಕಂಥ ವ್ಯಕ್ತಿ ಸೊ ಹಾಗಾಗಿ ಈ ಚುನಾವಣೆ ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ಪ್ರದೀಪ್ ಈಶ್ವರ್ ಹೌದು ಈ ಚುನಾವಣೆಯಲ್ಲಿ ಸುಧಾಕರ್ ಗೆದ್ರೆ ಪ್ರದೀಪ್ ಈಶ್ವರ್ ಏನ್ ಕತೆ ಮುಂದುವರಿತಾರ ರಾಜೀನಾಮೆ ಕೊಡ್ತಾರ ಅನ್ನೋ ಚರ್ಚೆಗಳು ಸಹ ಆಗ್ತಾರೆ ಯಾಕೆಂದ್ರೆ ಅತಿ ಹೆಚ್ಚು ಸವಾಲಾಗಿ ಸ್ವೀಕರಿಸಿರೋದು ಯಾವುದೇ ಕಾರಣಕ್ಕೂ ಲೋಕಸಭೆಗೆ ಬಟ್ ಅವ್ರ ಶಕ್ತಿ ಬಗ್ಗೆ ನನ್ಗೆ ಅರಿವಿದೆ ಪ್ರದೀಪ್ ಈಶ್ವರ ಮಾತಿನ ಬಗ್ಗೆ ನನಗೆ ನಂಬಿಕೆ ಇದೆ ಆದ್ರೂ ನಾನು ಜೂನ್ ಆರನೇ ತಾರೀಕು ಚಿಕ್ಕಬಳ್ಳಾಪುರ ಸಂಸದರ ಯಾರಾಗಬೇಕು ಬಟ್ ಸುಧಾಕರ್ ಎಂ ಟಿ ಬಿ ಹತ್ರ ರಾಜಿ ಮಾಡ್ಕೊಂಡ್ರು ಹತ್ರ ರಾಜಿ ಮಾಡ್ಕೊಂಡ್ರು ವಿಶ್ವನಾಥ್ ಹತ್ರ ರಾಜಿ ಮಾಡ್ಕೊಂಡ್ರು ಚುನಾವಣೆ ಮಾಡ್ತಾರೆ ಪುಟ್ಸ್ವಾಮಿಗೌಡ್ರ ಅಡ್ಜಸ್ಟ್ ಮಾಡ್ಕೊಂಡವ್ರೆ ಸುಬಾರೆಡ್ಡಿ ಅಡ್ಜಸ್ಟ್ ಮಾಡ್ಕೊಂಡವ್ರಂತೆ ಹಂಗಂತೆ ಹಿಂಗಂತೆ ಎಲ್ಲ ಚರ್ಚೆಗಳಿದೆ ಬಟ್ ರಕ್ಷಾರಾಮಯ್ಯ ತನ್ನ ಪಕ್ಷದಲ್ಲಿ ಇದ್ದಂತ ವಿರೋಧವನ್ನ ತಣ್ಣಗೆ ಮಾಡಿ ಜೊತೆ ಅವ್ರಮಲ್ ಕೈ ಹಾಕಿ ಕ್ಯಾಂಪೇನ್ ಕರ್ಕೊಂಡು ಹೋಗುವ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ ಹೌದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಆರು ಲಕ್ಷದ ಹತ್ತು ಸಾವಿರ ಕಾಂಗ್ರೆಸ್ ಓಟು ಐದು ಲಕ್ಷದ ನಲ್ವತ್ತು ಸಾವಿರ ಬಿಜೆಪಿ ಓಟು ಎರಡು ಲಕ್ಷದ ಮೂವತ್ತೈದು ಸಾವಿರ ಜೆಡಿಎಸ್ ಓಟ್ ಇದೆ ಜೆಡಿಎಸ್ ಮತ್ತೆ ಬಿಜೆಪಿ ಮತಗಳು ಸೇರಿ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಕಾಂಗ್ರೆಸ್ ಆರು ಲಕ್ಷದ ಹತ್ತು ಸಾವಿರ ಬಟ್ ಜೆಡಿಎಸ್ಗೆ ಆಗ್ತಂತ ಮುಸ್ಲಿಂ ಓಟ್ ಕಿತ್ಕೊಂಡು ಹೋಗಬಹುದು ಒಂದಷ್ಟು ಐಂದ ಓಟ್ ಕಿತ್ಕೊಂಡು ಹೋಗಬಹುದು ಯಾರಿಗೆ ಇವರಿಗೆ ಕಾಂಗ್ರೆಸ್ ಸೊ ಇವೆಲ್ಲವೂ ಇದೆ ಬಟ್ ಒಂದ್ ಎಜ್ಜೆ ಸುಧಾಕರ್ ಮುಂದೆ ಕಾಣ್ತಿದ್ದಾರೆ ಬಟ್ ಪ್ರದೀಪ್ ಈಶ್ವರ್ ಆಟ ಇದೆಯಲ್ಲ ಅದು ತುಂಬಾ ಸ್ಟ್ರಾಂಗ್ ಪ್ರದೀಪ್ ಈಶ್ವರ್ ಸುಧಾಕರ್ ಅವ್ರನ್ನ ತಡೆದೇ ತಡಿತೀನಿ ಲೋಕಸಭೆ ಮೆಟ್ಲತ್ತಲ್ಲ ಅದ್ ಯಾರೇ ಬರಲಿ ಮೋದಿ ಪ್ರಚಾರ ಮಾಡಲಿ ಅಮಿತ್ ಶಾ ಬರಲಿ ಯಾರು ಬಂದ್ರು ಮೆಟ್ಲತ್ತ ಬಿಡಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಕುತೂಹಲ ಜಾಸ್ತಿ ಆಗಿದೆ ಅಲ್ಲ ಮೂರು ಲಕ್ಷ ಲೀಡು ಅಂತ ಅಂದ್ರೆ ಕರ್ನಾಟಕ ಬೈಟಲ್ ಯಾಕೆ ಅಂದ್ರೆ ಒಂದು ವಿಷಯ ಬರುತ್ತೆ ಮಾಡ್ತಾರೆ ಇಷ್ಟೆಲ್ಲ ಹಗರಣ ಮಾಡದಂತ ಅವರಂತ ಇವರೆಲ್ಲ ಮೆಟ್ಲತ್ಬೇಕ ಅವ್ರಿಗೆಲ್ಲ ಅವಕಾಶ ಕೊಡಬೇಕಾ ಅಂತ ಪ್ರದೀಪೇಶ್ವರ್ ಹೇಳ್ತಾರೆ ಹೇಳ್ತಿರ್ತಾರೆ ಸೊ ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಅಲ್ಲಿ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ತಲೆ ಓಡ್ದು ತಲೆ ಹಿಡ್ದೋ ತಲೆ ಓಡಿಸೋ ಹೆಂಗಿಂಗೋ ಸಂಪಾದನೆ ಮಾಡಿ ರಾಜಕಾರಣಕ್ಕೆ ಬಂತವ್ರು ಬಹಳಷ್ಟು ನಡೀತಾರೆ ಆಲ್ ಪಾರ್ಟಿ ಇದಕ್ಕೆ ಯಾರೂ ವರ್ತಾಗಿಲ್ಲ ಆಗಿಲ್ಲ ಇದಕ್ಕೆ ಯಾರೂ ವರ್ತ ಆಗಿಲ್ಲ ಬಟ್ ಚಿಕ್ಕಬಳ್ಳಾಪುರ ಜನ ಏನು ತೀರ್ಮಾನ ಮಾಡ್ತಾರೆ ಡಾಕ್ಟರ್ ಕೆ ಸುಧಾಕರ್ ಕೋಟಾಕ್ತಾರ ಅಥವಾ ಪ್ರದೀಪ್ ಈಶ್ವರ ಅವರ ಪ್ರತಿನಿಧಿ ಕಾಂಗ್ರೆಸ್ನ ರಕ್ಷಾರಾಮಯ್ಯ ಅವರು ಓಟ್ ಹಾಕ್ತಾರೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಆಗಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತೆ ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ